ಹೆಂಡತಿಯ ಮೊದಲ ಪೇಮೆಂಟ್ ಮನೆಗೆ ತೋರಿಸ್ತೀನಿ ಅದು ಅಮೇರಿಕದಿಂದ ನನ್ನ ಹೆಂಡತಿ ಆನ್ಲೈನ್ ಮುಖಾಂತರ ಒಂದು ಪೇಮೆಂಟ್ ಅಂತಾನೆ ಹೇಳ್ಬೋದು. ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ ಇದಕ್ಕೆ. ಏನು ಭಾಳ ಶ್ರಮ ಏನಿಲ್ಲ, ನಿಮ್ಮ ಆಶೀರ್ವಾದ ಇದು, ಮತ್ತೇನಿಲ್ಲ. ಇಷ್ಟೆಲ್ಲ ನಿಮ್ಮ ಸಪೋರ್ಟ್ ಎಷ್ಟದ ಇದು? ನಾನು ಮೂರು ನಾಲ್ಕು ಸಲ ಒಳ್ಳೆ ಸೀರಿಯಲ್ ನಂಬರ್ ಬಂದ್ಬಿಟ್ಟವ ಇದ್ರಾಗ ಒಂದು ಒಂದು ಇಪ್ಪತ್ತು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಶಿಲ್ಪಾ, ಇದು ನಮ್ಮ ಯಜಮಾನ್ರಿ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರೆ ಅನ್ಕೊಂಡಿರ್ತೀವಿ. ನಾವು ಆರಾಮಿದ್ದೀವಿ, ಮಸ್ತ್ ಅದೀವಿ. ಇವತ್ತಿನ ವಿಡಿಯೋ ಏನಂತ ನಿಮ್ಮ ಟೈಟಲ್ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತಾ? ಭಾಳ ಅಂದ್ರೆ ಭಾಳ ಜನ ಕೇಳ್ತಿರೋಂಥ ಆಲ್ಮೋಸ್ಟ್ ಕೇಳ್ತಿರೋಂಥ ಎಲ್ಲ ಜನರ ಪ್ರಶ್ನೆಗೆ ಉತ್ತರ ಇವತ್ತು ಸಿಗಲಿದೆ. ಪೇಮೆಂಟ್ ಬಂತ ನಿಮಗೆ? ಪೇಮೆಂಟ್ ಬಂತ, ಎಷ್ಟು ಬಂತು ಹೇಳಿ, ನಮಗೂ ಹೇಳಿ, ನಮಗೂ ಹೇಳಿ ಹೇಳ್ತಿದ್ರಿ. ಪೇಮೆಂಟ್ ಬಂದೈತ್ರಿ, ಅದು ಅದಕ್ಕೆ ಈಗ ನಾವು ಹೋಗ್ತಿದ್ದೀವಿ. ಯಾಕಂದ್ರೆ ನಾನು ಇದ್ದಾಗ ಮೊನ್ನೆ ಬಂತ, ಲಾಸ್ಟ್ ಟೈಮ್ ಲಾಸ್ಟ್ ಮಂತ್ ಆಗಿದ್ದದು, ಅದು ನಾನು ಅದನ್ನ ಶೇರ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಯಾಕಂದ್ರೆ ನನ್ನದು ಕರ್ಕೊಂಡು ಹೋಗ್ಬೇಕಂದ್ರೆ ಇಬ್ಬರು ಬರ್ತಾರೆ ಊರಿಗೆ, ಹೋಗ್ಬೇಕಾಗಿದ್ದಕ್ಕೆ ನಂಗೆ ಹೋಗ್ತಿದ್ದ ಅಲ್ಲಿಲ್ರಿ. ಹಾಗಾಗಿ ಯಜಮಾನ್ರಿ ಹೇಗೂ ಸೀಮಂತ ಕಾರ್ಯಕ್ಕೆ ಬಂದ ಬರ್ತಾರಲ್ಲ ಅವಾಗ ಮಾಡಿದ್ರೆ ಆಯ್ತಂತೇಳಿ ವೇಟ್ ಮಾಡಿದೆ. ಕೊನೆಗೂ ಈಗ ಮತ್ತೆ ಇವ್ರು ನಾಳೆ ಊರು ಹೊಂಟಾರೆ ಇಲ್ಲ, ಹಂಗಾಗಿ ಮಾಡಿಬಿಡೋಣ ಮಾ ಜನ ಕೇಳತ್ತಾರ ಅಂತೇಳಿ ಈ ಲಾಂಗ್ ಹೋಗಿ ಮಾಡಕತ್ತೀವಿ ರೀ. ಲಾಸ್ಟ್ ಟೈಮ್ ಅದು ಕ್ರೆಡಿಟ್ ಆಗಿದ್ದ ಮೆಸೇಜ್ ಬಂತು ನನಗೆ 26th ಬಂತು ನನಗೆ ಮೆಸೇಜ್, ಮಾರ್ಚ್ 26th ಬಂದೈತೆ ಯಜಮಾನ್ರಿ. ಹದಿನೈದು ದಿವಸ ಆಗೈತ್ರಿ. ಹಂಗಾಗಿ ಇವಾಗ ಹೊಂಟಿವ್ರಿ, ಬ್ಯಾಂಕಿಗೆ ಹೊಂಟಿವಿ. ಹೋಗ್ಬೇಕಿರ್ತಾರಲ್ರಿ, ಹೋಗಕ್ಕೆ ತ್ರಾಸ ರೀ ನಂಗೆ. ಅವ್ರನ್ನ ಎತ್ಕೊಂಡು ಕರ್ಕೊಂಡು ಹೋಗಕ್ಕೆ ಅದು ಈ ಬಿಸಿಲಾಗಂದ್ರೆ ಇನ್ನೂ ಕಷ್ಟ ಅಡ್ಡಾಡಕ್ ನನ್ಗೆ. ಅವರೆಲ್ಲ ನಂಗೇನು ಮಾಡಿಸಿಕೊಡಲ್ಲ, ಅದು ಕಂಫರ್ಟ್ ಅನ್ಸಲ್ರಿ ಅಂತಂದ್ರೆ ಬ್ಲಾಕ್ ಮಾಡ್ಕೊಂಡು ಆಗೋದಿಲ್ಲ. ಹಂಗಾಗಿ ಇವತ್ತು ಅಂತೀವಿ ನೋಡಿರಿ, ಎಂಗೇಜ್ಮೆಂಟ್ ಬಂದದಲ್ಲ, ಬರೀ ಎಷ್ಟು ಬಂದೈತಿ ಏನಂತ ನಿಮ್ಗೆ ವಿಡಿಯೋ ಪೂರ್ತಿ ನೋಡಿರಿ, ಎಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡ್ರಿ. ಆಮೇಲೆ ಸ್ವಲ್ಪ ನೀವು ಯೂಟ್ಯೂಬ್ ಟಿಪ್ಸ್ ಕೊಡ್ರಿ ಅಂತಲೇ ಹೇಳ್ತಿದ್ರಿ ಈ ವಿಡಿಯೋದಲ್ಲ. ನಾನು ಕೆಲವೊಂದು ನನಗೆ ಗೊತ್ತಿರೋ ಟಿಪ್ಸ್ ಕೂಡ ನಾನು ಹೇಳ್ಕೊತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ, ನೋಡ್ರಿ ಅದೇ ಅದು ಸ್ಕಿಪ್ ಮಾಡಿದಾರಂದ್ರೆ ಹಂಗೆ ಅದು ಇವ್ರ ಸಂಗರಿ ಒಂದಕ್ಕೊಂದು ಹೇಳ್ತಿರ್ತಾರ. ಆಮೇಲೆ ಇಷ್ಟು ಹೊಸದಾಗಿ ನೋಡಿದ್ರು ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಬರೀ ಈಗ ಹೋಗೋಣ, ನಾವು ಪೇಮೆಂಟ್ ತಕ್ಷಣ ಬರಕೊಂಟಿವಿ. ನಾವು ಎ ಟಿ ಎಮ್ಗೆ ಬಂದೀವಿ, ದುಡ್ಡು ತಕ್ಷಣ ಬರಕ್ಕೆ ಹೊಂಟಾರ. ಎಷ್ಟು ಬಂದೈತಿ ಏನಂತೇಳಿ ಮನೆಗೆ ಫುಲ್ ತೋರಿಸ್ತೀವಿ ನೋಡ್ರಿ. ತನ ಮುಂದೆ ಹೋಗಿ ನಿಂತಾರೆ ಎ ಟಿ ಎಮ್ನ್ಯಾಗ. ನನ್ನ ಹೆಂಡತಿಯ ಮೊದಲ ಪೇಮೆಂಟ್ ಮನೆಗೆ ತೋರಿಸ್ತೀನಿ. ಎಷ್ಟು ಬಂದೈತಿ ಏನಂತ ಮನೆಗೆ ತೋರಿಸಿ. ಹಾಯ್ ಸ್ನೇಹಿತರೆ, ನಾನು ನಿನ್ನೆ ಅಲ್ಲ ಮೊನ್ನೆ ಲಾಗ್ನ ಇವತ್ತು ಕಂಟಿನ್ಯೂ ಮಾಡಾಕತ್ತೀನಿ ರೀ. ಪೇಮೆಂಟ್ ಲಾಗು ಎಷ್ಟು ಬಂತು ಏನಂತೇಳಿ ಕೇಳತ್ತಿದ್ರಲ್ಲ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟು. ಅವತ್ತು ಅಲ್ಲಿ ಶೂಟ್ ಎಲ್ಲ ಮಾಡಿದ್ವಿ, ಅದನ್ನ ಏನು ಇದು ದುಡ್ಡು ತೆಗಿಸ್ಕೊಂಡು ಬಂದ್ವಿ. ಬಂದು ಮನೆಯನ್ನು ಮತ್ತೆ ಕಂಟಿನ್ಯೂ ಮಾಡಿದ್ದು ರೀ. ಅದರಲ್ಲಿ ಏನಾಯಿತು, ನಮ್ಮ ವಾಯ್ಸ್ಗಿಂತ ನಮ್ಮ ಮನೆಗಿರೋ ಇಷ್ಟು ಮಕ್ಕಳು ಗದ್ದಲನೇ ಜಾಸ್ತಿ ಆಗಿತ್ತು ಆ ವಿಡಿಯೋದಲ್ಲಿ. ಅವರು ಸುಮ್ಮನೆ ಇರಲಿಲ್ಲ, ಬೇರೆ ಏನು ಮಾಡೋಕ್ಕೂ ಸಾಧ್ಯ ಆಗಲಿಲ್ಲ. ಆಮೇಲೆ ಹಳ್ಳಿ ಅಲ್ಲರಿ, ಆ ಕಡೆ ಬಾಜು ಮಷಿನ್ ಏನೋ ಒಂದು ಮಷಿನ್ ಇದು ಇತ್ತು, ಸೌಂಡ್ ಇತ್ತು ಅದು ಕೂಡ. ಹಾಗಾಗಿ ವಾಪಸ್ ನೋಡ್ತೀವಿ ರೀ, ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇತ್ತು. ನಮಗೆ ಅರ್ಥ ಆಗಲಿಲ್ಲ ಏನು ಅದನ್ನ ಅಪ್ಲೋಡ್ ಮಾಡೋದು ಹೆಂಗೆ ಸರಿ ಹೋಗಲ್ಲ ಅಂತೇಳಿ ಅಲ್ಲಿಗೆ ಬಿಟ್ವಿ. ಬಿಟ್ಟು ನಿನ್ನೆ ಊರಿಗೆ ಬಂದಿದ್ದಲ್ಲರಿ, ಅದಕ್ಕೆ ವಾಪಸ್ ಅದನ್ನೇ ಕಂಟಿನ್ಯೂ ಈಗ ಮಾಡೋಣ ಅಂತೇಳಿ ಮತ್ತೆ ಹೊಸದಾಗಿ ಮಾಡಕತ್ತೀನಿ ನೋಡಿರಿ ಅದನ್ನೇ. ಯೂಟ್ಯೂಬಲ್ಲಿ ಪೇಮೆಂಟ್ ತೊಗೊಳಕ್ಕೆ ಅಷ್ಟು ಈಸಿ ಅಲ್ರಿ. ಸ್ಟಾರ್ಟಿಂಗ್ ಮಾತ್ರ ಹೊಸ ಯೂಟ್ಯೂಬರ್ಸ್ಗೆ ಅಂತೂ ಅದು ಫಸ್ಟ್ ಪೇಮೆಂಟ್ ಬರೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೊಗೊತೈತಿ. ಎಲ್ಲೋ ಲಕ್ಕಿ ಪರ್ಸನ್ಗೆ ಬೇಗ ಬೇಗ ಬರ್ಬೋದೇನೋ, ಬಟ್ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ಗೆ ಫಸ್ಟ್ ಪೇಮೆಂಟ್ ಲೇಟಾಗಿ ಬರುತ್ತೆ. ಯಾಕಂದ್ರೆ ಅದು ರೂಲ್ಸ್ ಅಷ್ಟು ಇದಾವೆ, ಟಫ್ ಇದಾವೆ. ಮೇನ್ ಆಗಿ ನಮ್ಗೆ ಗೂಗಲ್ ಆಡ್ಸೆನ್ಸ್ ಪಿನ್ ಬಂತಂತ ಹೇಳಿದ್ದೆಲ್ಲ ನಿಮ್ಗೆ ಯೂಟ್ಯೂಬಿಂದ ಇವೆಲ್ಲ ಗೊತ್ತಿರುತ್ತೆ ನಿಮ್ಗೆ. ಫಾರ್ಮಾಲಿಟೀಸ್ 1000 ಸಬ್ಸ್ಕ್ರೈಬರು, 4000 ವಾಚವರ್ ಕಂಪ್ಲೀಟ್ ಆದಮೇಲೆ ಅದು 1 ಇಯರಲ್ಲಿ. ನೆಕ್ಸ್ಟ್ ಒಂದೇ ಮಾನಿಟೈಸೇಷನ್ ಆನ್ ಆದಮೇಲೆ 10 ಇನ್ನೊಂದು ಸರಿ ಎಲ್ಲ ನೀಟಾಗಿ ಶಾರ್ಟಾಗಿ ಹೇಳಾಕ್ತೀನಿ ರೀ, ಹೊಸದಾಗಿ ನೋಡ್ರಿ ಗೊತ್ತಿರಲ್ಲ ಅಂತೇಳಿ.
ಮೊನಟೈಸೇಷನ್ ಆನ್ ಆದಮೇಲೆ 10 to 12 days ಗೂಗಲ್ ಅಡ್ಸೆನ್ಸಿಂದ ಒಂದು ಪಿನ್ ಬರುತ್ತೆ, ಅದನ್ನು ವಿಡಿಯೋ ಮಾಡಿದ್ದೀನಿ. ಅದು ಏನಾಯ್ತಂತ ಅದರ ಫುಲ್ ಡೀಟೇಲ್ ಏನಂತ ಎಕ್ಸ್ಪ್ಲೈನ್ ಮಾಡೀನಿ, ಬೇಕಾದ್ರೆ ಹೋಗಿ ನೋಡ್ಬೋದು. ಪಿನ್ ಅಂದರೆ ನೀವು ಇದು ಹೌದು ಅಲ್ಲೋ ಈ ವಿಡಿಯೋ ಮಾಡ್ತಿರೋದು ಈ ನಂಬರಿಂದ ಈ ಜಿಮೇಲ್ ನೀವು ಹೌದು ಅಲ್ಲ ಅನ್ನೋದಕ್ಕೆ ಕನ್ಫರ್ಮ್ಗೋಸ್ಕರ ಅವ್ರೊಂದು ಪಿನ್ ಕಳಿಸ್ತಾರೆ. ಆ ಪಿನ್ ನಾವಲ್ಲಿ ಕ್ರೋಮಲ್ಲಿ ಹಾಕಿ ಸೆಟ್ ಮಾಡಿ ಎಡ್ಸನ್ಸ್ ಒಳಗೆ ಅದನ್ನ ಹೋಗಿ ಎಂಟರ್ ಮಾಡಿದ್ಮೇಲೆ ಅಲ್ಲಿ ನಮ್ಮದು ಬ್ಯಾಂಕ್ ಅಕೌಂಟ್ ಕೇಳುತ್ತೆ. ಆಗ ಕೇಳೋದಿಲ್ಲ, ನಮ್ಮ ಅಕೌಂಟಲ್ಲಿ $10 ಆದಮೇಲೆ ಬ್ಯಾಂಕ್ ಅಕೌಂಟು ಎಲ್ಲ ಎಂಟ್ರಿ ಮಾಡ್ರಿ ಅಂತ ಹೇಳ್ತೈತಿ. ಅಲ್ಲಿಂದ ಅದು ಬ್ಯಾಂಕ್ ಅಕೌಂಟು ಎಲ್ಲ ನಾವು ಡೀಟೇಲ್ಸ್ ಹಾಕಿದ್ಮೇಲೆ ಆಗ ಪೇಮೆಂಟ್ ಬರೋದಿಲ್ಲ, ಮತ್ತು ನಮ್ಮ ಅಕೌಂಟಲ್ಲಿ $100 ಆಗಬೇಕು. $100 ಆದಮೇಲೆ ನಮಗೆ ಪೇಮೆಂಟ್ ಅಂತ ಮಾಡೋದವರು, ಇಲ್ಲ ಒಂದು ಆ ಮಂತಲ್ಲಿ ನಮ್ಗೆ ಎಷ್ಟು 100 ಒಳಗೆ ಒಂದು 90 ಬರಲಿ ಆ ಪೇಮೆಂಟ್ ಹಾಕಲ್ಲ ಅವರು. ಆ ಮಂತ್ ಕರೆಕ್ಟ್ 100 ಆದಮೇಲೆ ಅವರು ಅದು ನೆಕ್ಸ್ಟ್ ಮಂತಿಗೆ ಕಂಪ್ಲೀಟ್ ಆತಂದ್ರೆ ಆ ಮಂತಿಗೆ ಹಾಕ್ತಾರೋ ಪೇಮೆಂಟ್. ಸೊ ಮಿನಿಮಮ್ಮು $100 ಆಗಬೇಕು. ಅದಾದಮೇಲೆ ನಮಗೆ ಕೂಡ ಲಾಸ್ಟ್ ಮಂತ್ 27 ಬಂದಿದ್ದು ಪೇಮೆಂಟು, ಫಸ್ಟ್ ಪೇಮೆಂಟು. ಅಲ್ಲಿಂದ ಇವರು ಬ್ಯಾಂಕಲ್ಲಿ ಅದು ಆದಮೇಲೆ ನಮಗೊಂದು ಮೇಲ್ ಬರುತ್ತೆ. ಬಂದಮೇಲೆ ಅದು ಆ ಮೇಲೆಲ್ಲ ಕೊಟ್ಟಿರ್ತಾರೆ ಅವರು, ಒಂದು 4 to 5 ಬೇಕಾಗತ್ತೆ ನಿಮ್ಮದು ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗೋಕೆ ಅಂತೇಳಿ ಮೇಲೆಲ್ಲ ಎಲ್ಲ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕು. ವೇಟ್ ಮಾಡಾದಮೇಲೆ ಒಂದು 4 to 5 ನಮ್ಗೆ ಬ್ಯಾಂಕಿಂದ ಮತ್ತೆ ಮೆಸೇಜ್ ಬರುತ್ತೆ ದುಡ್ಡು ಆ್ಯಡ್ ಆಗೈತಿ, ಕ್ರೆಡಿಟ್ ಆಗೈತಿ ಅಂತೇಳಿ. ಹಂಗೆ ನಮಗೆ 27 ಬಂದಿದ್ದು, ಯಾಕಂದರೆ 22 ಅದೆಲ್ಲ ಫಸ್ಟ್ ಅಲ್ಲ, ಎಲ್ಲ ನೆನ್ಪಿಟ್ಟಿದ್ದೀನಿ ನಾನು. 22 ಮೇಲ್ ಬಂದಿದ್ದು, 27 ನಮ್ಗೆ ಮತ್ತೆ ಮೆಸೇಜ್ ಬಂದಿದ್ದು ಅಕೌಂಟ್ ಆ್ಯಡ್ ಆಗೈತೆ ಅಂತ ದುಡ್ಡು ಎಷ್ಟು ಅದು ನಮ್ಗೆ $100 ಆದ ತಕ್ಷಣ ಅಂದರೆ ನಾವು ಪೇಮೆಂಟ್ ಹರೋ ಅಂದ ತಕ್ಷಣ ನಾವು ಅದು ಬ್ಯಾಂಕಿಗೆ ಅಕೌಂಟ್ ಏನು ಅಕೌಂಟ್ ನಂಬರ್ ಎಲ್ಲ ಕೊಟ್ಟಿರ್ತೇವಲ್ರಿ ಆ ಬ್ಯಾಂಕಿನ ಸಿಪ್ ಕೋಡ್ ಅಂತ ಕೇಳ್ತಾರೆ. ಸಿಪ್ ಕೋಡ್ ಹಾಕಂತ ಅಲ್ಲೊಂದು ಕ್ರೋಮಲ್ಲಿ ಹಾಕ್ಬೇಕನ್ನೋದು ಇಲ್ಲ ರೀ ಸರ್, ಅದನ್ನು ಹೇಳಕ್ಕೆ ಮತ್ತೆ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಕೊಡ್ತೀವಲ್ಲ ಆವಾಗ ಸಿಪ್ ಕೋಡ್ ಕೊಡಬೇಕಾಗತ್ತೆ. ಸಿಪ್ ಕೋಡ್ ಸಿಪ್ ಕೋಡಿಂದು ಸ್ವಲ್ಪ ಭಾಳ ಜನಕ್ಕೆ ತೊಂದರೆ ಆಗಿರ್ತೈತಿ, ನನಗೆ ಕೂಡ ಹಂಗೆ ಇತ್ತು. ನಂಗೆ ಸಿಕ್ಕಾಪ್ರೆ ಕನ್ಫ್ಯೂಸ್ ಇತ್ತು. ನನ್ನ ಅಕೌಂಟ್ ಒಳಗೆ $100 ಆದ್ಮೇ ಆಗೋವರೆಗೂ ಆದಮೇಲೆ ಅದನ್ನು ನಾನು ಬೇಗ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರಲೇ ಇಲ್ಲ, ಯಾಕಂದ್ರೆ ನಂಗೆ ಸಿಪ್ ಕೋಡ್ ಬಗ್ಗೆ ಕ್ಲಾರಿಟಿ ಇರಲಿಲ್ಲ. ಮತ್ತು ನಾವು ಕೆಲವೊಂದು ಯೂಟ್ಯೂಬ್ಸ್ದೆಲ್ಲ ನೋಡಿದ್ನಲ್ಲ, ಏನು ಹೆಚ್ಚು ಕಡಿಮೆ ಆಗ್ಬಿಡ್ದು ತಪ್ಪಾದ್ರ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ಹಿಂಗೆ ಅಂತೇಳಿ ಅದೊಂದು ಭಯ ಇರುತ್ತಲ್ಲ ಫಸ್ಟ್ನ್ಯಾಕ ಏನೋ ಮಾಡುವಾಗ. ಹಾಗಾಗಿ ನಾನು 3 ತಿರುಗಿಸಿ ಹೇಳಿ, ನಾನು 3 ಸಿಪ್ ಕೊಡ್ತಗೊಂಬಂದಿನಿ. ಆ ಮ್ಯಾನೇಜರಿಗೆ ಗೊತ್ತಿಲ್ಲ ರೀ, ಆ್ಯಕ್ಚುಲಿ ಯೂಟ್ಯೂಬರ್ಸ್ ಇಲ್ಲಿ ನಮ್ಮ ನವನಗರದಲ್ಲಿ ಗೊತ್ತಿತ್ತೋ ಗೊತ್ತಿಲ್ಲ, 3 ತಿರುಗಿಸಿ ಅವರು ಅವರು ಡೌಟ್ ಮೇಲೆ ಕೊಟ್ಟಿದ್ರಿ ಇದು ಇದಂತೂ ಮ್ಯಾಕ್ಸಿಮಮ್ ಇರ್ಬೋದು ಹೌದು ಅಲ್ಲ ಹಾಕಿ ನೋಡ್ರಿ ಅದೇನು ತೊಗೊಂಡ್ರೆ ಅವಕ್ಕೆ ತೊಗೊಲಿಕ್ಕಂದ್ರೆ ಮತ್ತೆ ವಾಪಸ್ ಬರ್ರಿ ಅಂತ ಹೇಳಿದ್ರು. ಅಂದಿದ್ರೆ ಹಂಗಿದಾಗ ನಾ ಹೆಂಗೆ ಹಾಕ್ಲಿ, ಅವರೇ ಡೌಟ್ ಮೇಲೆ ಕೊಟ್ಟಾರ ಸಿಪ್ ಕೊಡಿ ಹೆಂಗೆ ಹಾಕ್ಲಿ ಅಂತ ನನಗೆ ಭಯ. ಹಾಗಾಗಿ ಇವ್ರಿಗೆ ಮತ್ತೆ 3 ನಾನು ವಾಪಸ್ ಬ್ಯಾಂಕಿಗೆ ಮನೆಗೆ ಪದೇ ಪದೇ ಕಳಿಸಿದೆ. ಅವರು ಒಂದ್ಸರಿ ನೋಡ್ರಲ್ಲ ಯಾವುದಕ್ಕೂ ಅಂತ ಅಂದ್ರೆ ಏನೋ ಒಂದು ಧೈರ್ಯದ ಮೇಲೆ ಮತ್ತೆ ಬಂದು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿದ್ವಿ, ಅವ್ರು ಕೊಟ್ಟಿದ್ದು ಮತ್ತು ಗೂಗಲಲ್ಲಿ ಬಂದಿರೋದು ಎರಡು ಕರೆಕ್ಟಾಗಿ ಬಂತು. ಏನೋ ಒಂದು ಹೋಪ್ ಮೇಲೆ ಒಂದು ಐಎಫ್ಎಸ್ಸಿ ಕೋಡ್ ಬೇರೆ ರೀ, ಪಿನ್ ಕೋಡ್ ಬೇರೆ ರೀ, ಇದು ಸಿಪ್ ಕೋಡ್ ಅಂತ ಇದ್ರೊಳಗೆ ಒಂದು ಗೌರ್ಮೆಂಟ್ ಜಾಬ್ ಹಿಡಿದಷ್ಟು ಅಂದರೆ ಔಟ್ ಆಫ್ ಕಂಟ್ರಿ ಕೆಲಸ ಅದರಿ ಯೂಟ್ಯೂಬಲ್ಲಿ ಪೇಮೆಂಟ್ ತೊಗೊಬೇಕಂದ್ರೆ ಅದು ಔಟ್ ಆಫ್ ಕಂಟ್ರಿಯಿಂದ ಬರುತ್ತಲ್ಲ. ಸೊ ಹಾಗಾಗಿ ಅಲ್ಲಿ ಕರೆನ್ಸಿ ಚೇಂಜ್ ಇರುತ್ತೆ, ಡಾಲರ್ ಇದ್ದಿದ್ದು ರುಪಿ ಕನ್ವರ್ಟ್ ಆಗಬೇಕಲ್ಲ ಹಾಗಾಗಿ ನಾವು ಸಿಪ್ ಕೋಡ್ ಕೇಳ್ತೈತಿ ಯೂಟ್ಯೂಬಿಂದ ಪೇಮೆಂಟ್ ತೊಗೊಳ್ಳುವಾಗ. ಅದು ಏನೋ ದೇವ್ರ ಮೇಲೆ ಕೆಟ್ಟ ಏನೋ ಆಗದಿರ್ಲೈತೆ, ಯಾಕಂದ್ರೆ ಅಲ್ಲಿವರೆಗೂ ನಾವು ಯೂಟ್ಯೂಬಲ್ಲಿ ಏನೇನು ಸ್ಟೆಪ್ಸ್ ಇದಾವೋ ಎಲ್ಲನೂ ಮಾಡ್ಕೊಂಡು ಬಂದಾಗ ಎಲ್ಲೂ ಯಾವುದೋ ಒಂದು ನಮ್ಮ ಮಿಸ್ಟೇಕ್ ಆಗಿಲ್ಲರಿ ನಮ್ಮದು ಮೇನಾಗಿ. ಎಲ್ಲರಿಗೂ ಹಂಗೆ ಭಯ ಕೊಟ್ಟುಕೊಂಡು ಭಯ ಪಟ್ಕೊಂಡು ಮಾಡ್ಕೊಂಡು ಬಂದೆ ನಾನು. ಮಾನಿಟೈಸೇಷನ್ ಅಪ್ಲೈ ಮಾಡುವಾಗ ಹಾಗೆ ಮಾಡಿದ್ದೆ ನಾನು, ಒಬ್ಬರು ಮೊಬೈಲನ್ನು ನೀಟಾಗಿ ನೋಡೋದು, ಒಬ್ಬರು ಎಲ್ಲ ಡೀಟೇಲ್ ಡೀಟೇಲ್ ಒಂದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಾರ್ದು ಅಂತೇಳಿ ಗೂಗಲ್ ಆಡ್ಸೆನ್ಸ್ ಅಕೌಂಟ್ನಾಗ ಕೂಡ ಹಾಗೆ ಮಾಡಿದ್ದೆ ನಾವು. ಅದನ್ನು ಮಾಡುವಾಗ ಕ್ರಿಯೇಟ್ ಮಾಡುವಾಗ ಭಯ ಇರುತ್ತಲ್ಲ ಏನೋ ಏನಂತ, ಏನೂ ಗೊತ್ತಿಲ್ಲ. ಫಸ್ಟ್ನೇ ಎಲ್ರಿಗೂ ಹಾಗೆ ಆಗೋದು, ಬಟ್ ಹುಷಾರಾಗಿ ಮಾಡಿದ್ರೆ ಓಕೆ. ಹಾಗಾಗಿ ನಾನು ಭಾಳ ಕೇರ್ಫುಲ್ಲಾಗಿ ಮಾಡ್ತಿದ್ದೆ, ಏನು ಮಾಡಿದ್ರು ಲೇಟ್ ಆಗಿದ್ರು ಪರವಾಗಿಲ್ಲ ಅಂತೇಳಿ. ಹಾಗ ಅದೇ ಕಾರಣದಿಂದ ನಂಗೆ ಯಾವುದೊಂದು ಎಲ್ಲೂ ಏನು ಪ್ರಾಬ್ಲಮ್ ಆಗಲಿಲ್ಲ. ಎರಡು ಮೂರು ಚಾನಲ್ ಮೇಂಟೈನ್ ಮಾಡೋರಿಗೆ ಒಂದು ದೊಡ್ಡ ವಿಷಯ ಅಲ್ರಿ, ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಬಂದವ್ರಿಗೆ ಇದೇ ಥರ ಇದೆ. ನಮ್ಗೆ ಈಗ ಈಜ್ ಆಯ್ತು, ನೆಕ್ಸ್ಟ್ ನಾವು ಇನ್ನೊಂದು ಏನಾರು ಮಾಡಿದ್ರು ಮಾಡಲ್ರೋದಲ್ಲ, ಕಿರಿಕಿರಿ ಬ್ಯಾಡ್ರಿ, ಒಂದಕ್ಕೆ ಎಡಿಟ್ ಎಡಿಟ್ ವಿಡಿಯೋ ಎಡಿಟ್ ಮಾಡಿ ಅದು ಕಂಟೆಂಟ್ ತೊಗೊಂಡು ಈ ಥರ ಹಾಕೋದೆ ಕಷ್ಟ ಆಗಿರ್ತೈತಿ, ಇನ್ನು 3 ಚಾನೆಲ್ ಮಾಡೋದು. ಬಟ್ ಇನ್ಮೇಲೆ ನಮ್ಗೆ ಈಜ್ ಅನ್ನಿಸ್ರಿ, ಒಂದ್ಸಲ ಗೊತ್ತಾಗಲ್ಲ ಯಾವುದೇ ತೊಂದರೆ ಅಲ್ರಿ, ಒಂದ್ಸಲ ಗೊತ್ತಾಗುತ್ತಾನ. ಭಾಳ ಭಯ ಆಗಿದ್ರೆ ಅಂತೂ ಇಂತೂ ಭಾಳ ಖುಷಿ ಆಗತೈತ್ರಿ, ಪೇಮೆಂಟ್ ಅಂತೂ ಬಂತು, ನಾನು ಹೆಂಡತಿ ಕಷ್ಟಪಟ್ಟಿದ್ದಕ್ಕೆ ಒಂದು ಶ್ರಮದ ಫಲ ಅಂತೂ ಸಿಕ್ತೆ. ಅದ್ರ ಖುಷಿ ಅವತ್ತಕ್ಕೆ ಹೇಳಾಗಲಿ ನೋಡ್ಬೇಕಿತ್ತು ಅವ್ರಾಗ, ಯಾಕಂದ್ರೆ ಮತ್ತೆ 3-4 ದಿನ ಆಯ್ತು ಸ್ವಲ್ಪ ಡಲ್ ಆಗಿದ್ರಿ. ಯೂಟ್ಯೂಬಲ್ಲಿ ಬರಬೇಕಾಗಿದ್ರೆ ಭಾಳ ಅಂದ್ರೆ ಭಾಳ ಪೇಷನ್ಸ್ ಬೇಕ್ರಿ, ಯಾಕಂದ್ರೆ ಒಂದಲ್ಲ ಏನೇನೇನೇನೋ ಅಡ್ಡ
ಅಡೆತಡೆಗಳು ಬರ್ತಿರ್ತವೆ. ನಮ್ಮವ್ರ ನಮ್ಮ ಮೇನಾಗಿ ಸಪೋರ್ಟ್ ಇರಬೇಕು ಮನೆಯಲ್ಲಿ, ಫ್ಯಾಮಿಲಿ ಸಪೋರ್ಟ್ ಇರಬೇಕು, ಅಂದಾಗ ಏನೋ ಮಾಡೋಕ್ಕೆ ಸಾಧ್ಯ. ಅಂದರೆ ಯಾಕಂದರೆ ಡೈಲಿ ಲಾಕ್ಸ್ ಹಾಕ್ಬೇಕಂದ್ರೆ ಸಾಮಾನ್ಯ ಅಲ್ಲ, ದಿನಚರಿನ ನಾವು ಶೇರ್ ಮಾಡ್ಕೊತಿರ್ತೀವಿ. ನಿಜ ಹತ್ತಿ ನಾನು ನಮ್ಮದು ಯೂಟ್ಯೂಬಲ್ಲಿ ಸ್ಟಾರ್ಟ್ ಯೂಟ್ಯೂಬ್ 4 ಮಂತ್ಸ್ ಆಯ್ತಲ್ಲ ನಾವು ಲಾಕ್ಸ್ ಹಾಕೋದಕ್ಕೆ, 4 ಮಂತಲ್ಲಿ ನಾನು ನಾನು 3 ದಿನ ಅಷ್ಟೇ ಗ್ಯಾಪ್ ಮಾಡಿರೋದು. ಎರಡು ಸರಿ ಅಷ್ಟೇ ಲಾಗ್ ಹಾಕಿಲ್ಲ ನಾನು, 2 ದಿನ ಮಾತ್ರ ಕಂಟಿನ್ಯೂ ಹಾಕೊಂಡು ಬಂದಿದ್ದೀನಿ. ಎಲ್ಲ ಸಪೋರ್ಟ್ ನನ್ನ ಮಕ್ಕಳನ್ನ ಹಾಗೆ ನಮ್ಗೆ ಇದು ಮಾಡ್ತಾರ, ಟೈಮ್ ಕೊಡ್ತಾರ, ಎಷ್ಟು ಮಾಡ್ರೂ ಸಪೋರ್ಟ್ ಸಿಕ್ಕಾಪಟ್ಟೆ ಐತಿ. ನೀವೆಲ್ಲ ಹೇಳ್ತಿರಲ್ಲ ಅಣ್ಣ ಬಾ ಸಪೋರ್ಟ್ ಅದ ನಮ್ಗೆ ಅಂತೇಳಿ, ನಿಜ ನೋಡ್ತಿರ್ತೀರಿ ಸಪೋರ್ಟ್ ಅಲ್ಲ, ಆದಷ್ಟು ಹೆಲ್ಪರ್ ಮಾಡ್ಬೇಕಿಲ್ರಿ. ಏನೋ ಒಂದು ಮನೆಯಾಗತ್ತಿರ ಅಂದಮೇಲೆ ನಮ್ಗೆ ಆದ ಇದ್ರೆ ಒಂಚೂರು ದಾರಿ ತೋರಿಸಿರ ಕೈ ಬಿಡೋಕೆ ಹಿಂಗೆ ಹೋಗಿರ ಅಂತೇಳಿ ಅಷ್ಟು ಮಾಡಿದ್ರೆ ಅತಿ ಹಂಚೇನು ಮಾಡಿಲ್ಲ. ಮತ್ತೆ ಪೇಷನ್ಸ್ ಬೇಕು ಸ್ನೇಹಿತರೆ. ಮತ್ತು ನೀವು ಸ್ವಲ್ಪ ಏನಾದರೂ ಟಿಪ್ ಹೇಳಿ ಅದು ಇದು ಅಂತ ಹೇಳ್ತೀರಿ. ನನಗೆ ಟಿಪ್ಸ್ ಅಂತ ನಾ ಫಾಲೋ ಮೇನಾಗಿ ನಾವೊಂದು ಚಾನಲ್ ಸ್ಟಾರ್ಟ್ ಮಾಡಿರ್ತೀವಿ ಅಂದಮೇಲೆ ಅದನ್ನು ಏನು ಬಂದರೂ ಬೇಗ ಗ್ರೋ ಆಗಲಿ ಬಿಡಲಿ ಕೈ ಬಿಡಬೇಡಿ. ಮೊದಲನೇದಾಗಿ ಒಂದು ಏನು ನಾವು ಏನೋ ಒಂದು ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿರ್ತೀವಲ್ಲ, ನಮ್ಗೆ ನಾವೇ ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಏನು ಸತತ ಪರಿಶ್ರಮ ಇದ್ರೆ ಸಿಕ್ಕೇ ಸಿಗುತ್ತೆ ಫಲ ಅನ್ನೋದು. ಹಾಗಾಗಿ ಲಾಕ್ಸ್ ಮಾತ್ರ ಮಿಸ್ ಮಾಡದೆ ಹಾಕಿ ಡೈಲಿ, ಅದು ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಳ್ರಿ, ಅದ ಟೈಮಿಗೆ ಹಾಕ್ರಿ. ಈಗ ನಾನಂದರೆ ನಾನು ಯಾವಾಗಿಂದ ಲಾಕ್ಸ್ ಹಾಕೋಕ್ಕೆ ಚಾಲು ಮಾಡಿದ್ದೆ ಅವಾಗಿಂದ ನಾನು ಕರೆಕ್ಟ್ 10 ಗಂಟೆಗೆ ಮುಂಜಾನೆ 10 ಗಂಟೆಗೆ ಹಾಕ್ತೀನಿ. ಎಲ್ಲೋ ಒಂದೊಂದು ಸರಿ ಸ್ವಲ್ಪ ಏನೋ ಕೆಲಸದಾಗಿದ್ದೆ ಇಲ್ಲ ಯಾವ್ದಾದ್ರು ಫಂಕ್ಷನ್ ಬೇರೆ ಊರಿಗೆಲ್ಲ ಹೋಗಿರ್ತೀನಲ್ಲ ಅಲ್ಲಿ ಕರೆಕ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ. ಅಲ್ಲಿ ಸಿಚುವೇಶನ್ ಹೆಂಗಿರ್ತಾವೆ ಹಂಗೇನಾದ್ರು ಸ್ವಲ್ಪ ಆಗಿತ್ತಂದರೆ ಭಾಳ ಅಂದರೆ 1/2 ಅವರ್ ಇಲ್ಲ 20 ಮಿನಿಟ್ಸ್ ಹೆಚ್ಚು ಕಡಿಮೆ ಹಾಕ್ತೀನಿ ಆಗಿರುತ್ತೆ ಅಷ್ಟೇ. ಅದು ರೇರ್ ಹೋದಾಗ ಮಾತ್ರ, ನಮ್ಮ ಇಲ್ಲಿದ್ದಾಗ ಮಾತ್ರ ಎಕ್ಸಾಕ್ಟ್ 10 to 10:05 ಒಳಗೆ ನಾನು ಲಾಕ್ಸ್ ಹಾಕೋದು. ಹಾಗೆ ಪರ್ಟಿಕ್ಯುಲರ್ ಒಂದು ಟೈಮ್ ಫಿಕ್ಸ್ ಮಾಡಿಕೊಡ್ರಿ, ಹಂಗೆ ವಿಡಿಯೋಸ್ ಹಾಕ್ರಿ, ಆಮೇಲೆ ಡೈಲಿ ಹಾಕ್ರಿ. ಇವು ಎರಡು. ನೆಕ್ಸ್ಟ್ ಬಂದು ಟೈಟಲ್ಲು ಆ್ಯಂಡ್ ತಮ್ಮನೇಲ್ನ ಕರೆಕ್ಟಾಗಿ ಹಾಕ್ರಿ. ಟೈಟಲ್ನ ವಿಡಿಯೋ ಒಳಗೆ ಏನು ಇರುತ್ತೋ ಅದನ್ನೇ ಟೈಟಲ್ ಹಾಕ್ರಿ. ಟೈಟಲ್ ಏನೋ ಹಾಕಿ ಒಳಗಡೆ ಒಂದು ವಿಷಯ ಇಡಬೇಡ್ರಿ. ವಿಡಿಯೋದಲ್ಲಿ ಏನಿರುತ್ತೋ ಅದನ್ನ ಟೈಟಲ್ ಮಾಡಿರಿ. ಆಮೇಲೆ ತಮ್ಮನೇಲ್ ಹಾಕ್ತಿರಲ್ಲ ಅದನ್ನ ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿರಿ. ಇದು ನಾನು ಅಂದ್ಕೊಂಡಿರೋ ನಂಗೆ ಅನುಭವದ ಮೇಲೆ ಹೇಳಾಗತ್ತೇನೆ. ಏನದು ತಮ್ಮನೇಲ್ ಕರೆಕ್ಟಾಗಿ ಹಾಕಿದ್ರೆ ಅಂದ್ರೆ ಪರವಾಗಿ ಕ್ಲಿಕ್ ಆಗುತ್ತೆ ವಿಡಿಯೋ. ನಮ್ದು ಇದ ಫಸ್ಟ್ ಸ್ಟೆಪ್ ರೀ, ಅದೇ ನಾವು ನಿಮ್ಗೆ ಟೀಚ್ ಮಾಡೋಷ್ಟು ದೊಡ್ಡವರಲ್ಲ. ನಾನು ಯಾವ್ದ್ರಲ್ಲಿ ಜಾಸ್ತಿ ಇದನ್ನ ಮಾಡಿದೆ, ಯಾವ ಥರ ಏನು ವ್ಯತ್ಯಾಸ ಗೊತ್ತಾಗ್ತ ನಂಗೆ ಯಾವ್ದನ್ನ ಹೆಂಗೆ ಮಾಡಿದಾಗ ಅಂತ ಅದು ಗೊತ್ತಿರೋದು ನಿಮ್ಮ ಜೊತೆ ಹೇಳ್ಕೊಳತೀನಿ ಇಷ್ಟೇ. ಅಷ್ಟೇ ಡೈಲಿ ವಿಡಿಯೋ ಹಾಕ್ರಿ, ಒನ್ ಟೈಮ್ ಹಾಕ್ರಿ, ಆ ಟೈಟಲ್ ತಪ್ಪಲ್ಲಿ ಕರೆಕ್ಟಾಗಿ ಹಾಕ್ರಿ ಅಷ್ಟೇ. ಇನ್ನೂ ಒಂದು ಈಗ ಫುಲ್ ಕಾಂಪಿಟೇಷನ್ ರೀ, ಒಂದು ಹೋಟೆಲ್ ತಗೋರಿ, ಒಂದು ಯಾವುದೋ ಬಿಸ್ನೆಸ್ ತಗೋರಿ, ಎಲ್ಲಾದರೂ ಮಾಡಿದ್ದೇನ ಮಾಡೋರು ಅದನ್ನು ಅದ್ರೊಳಗೆ ಏನಂತಾರೆ ಈಸ್ ಗೆಲ್ಲೋದು ಭಾಳ ಕಷ್ಟ ಇದ್ರೆ ಸ್ವಲ್ಪ ಈಸ್ಬೇಕು ರೀ. ಅದ್ರಲ್ಲಿ ನಾನು ಸ್ವಲ್ಪ ಜಾಸ್ತಿ ಶ್ರಮನ ಪಟ್ಟು ಅಂದ್ಕೊತೀನಿ. ಆಮೇಲೆ ಅದ್ರಲ್ಲಿ ಸ್ವಲ್ಪ ಲಕ್ಕಿ ಅಂತ ಹೇಳ್ಬೋದು ಅವಳು. ಈ 3 ತಿಂಗಳೊಳಗೆ 3 ತಿಂಗಳಲ್ಲ 3 ತಿಂಗಳಲ್ಲೇ ಪೇಮೆಂಟ್ ಆಯಿತು. ಆ್ಯಕ್ಚುಲಿ ನಂಗೆ ಪೇಮೆಂಟ್ ಆಯ್ತು, ನಿಜ ಹೇಳ್ತೀನಿ, ನಾವು 1.5 ಮಂತಿಗೆ ನಮ್ಗೆ ಪೇಮೆಂಟ್ ಆಗಿತ್ತು. ಹ್ಞೂ ಆಗೈತೆ. ನಾವು ಸ್ವಲ್ಪ ಎಲ್ಲ ಡೀಟೇಲ್ಸ್ ಕೂಡ ಲೇಟ್ ಮಾಡಿದ್ರೆ ಎಲ್ಲ ಪ್ರತಿಯೊಂದು ನಾವು ಮಾನಿಟೈಸೇಷನ್ ಆಗಿದ್ದು ಬೇಗ ನಮ್ದು, ಅದನ್ನು ಬೇಗ ಹೇಳಿಲ್ಲ ನಾನು. ಅಂಥದ್ದು ಏನಾದ್ರು ವಿಷಯ ಲಾಗ್ ಮಾಡ್ಬೇಕಂದಾಗ ಏನೋ ಒಂದು ಕಾರಣಾಂತರದಿಂದ ಜಾಸ್ತಿ ಮುಂದೆನೆ ಹೋಗಿರುತ್ತೆ ನಾವು ಮಾಡೋ ಲಾಗ್ ಅಂತ ವಿಷಯವಾಗಿ ಮಾನಿಟೈಸೇಷನ್ ಆನ್ ಆಗಿ 1 ವಾರ 15 ದಿನಕ್ಕೆ ನಾನು ನಿಮ್ಗೆ ವಿಡಿಯೋ ಹಾಕ್ತೀನಿ. ಆಮೇಲೆ $100 ಆಗಿ ಹತ್ತತ್ರ ಮತ್ತೆ $100 ಆಗಿತ್ರಿ, ಬಟ್ ನಾವು ಡಾಕ್ಯುಮೆಂಟ್ಸ್ ಕೊಡೋದು ಲೇಟ್ ಮಾಡಿದ್ವಿ. ನಾನು ಮಾಡ್ತಿದ್ದೆ ಅಲ್ಲಿ ಊರಾಗಿದ್ನಲ್ರಿ, ಆಗ ಬಂದ್ಬಿಟ್ಲೆ ಮಾಡ್ತಿದ್ದೆ, ಇಲ್ಲ ಇಲ್ಲ ಏನು ಬೇರೆ ತರ ಮಾಡ್ತಿದ್ದೀನಿ ನಾ ಇಲ್ಲೇ ಇದ್ದಿದ್ರೆ ಒಂದ್ ವೇಳೆ ಅಲ್ಲಿದ್ದಾಗ ಬಂತದ್ದು ನನ್ನ ತವ್ರ ಮನೆಗಿದ್ದಾಗ. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗ್ತದೆ. ಅದ್ರ ಭಾಳ ಖುಷಿ ಆಯ್ತು. ಏನಾಗಲಿ ಒಂದು ಸಿಟಿ ಜೀವನದಾಗ ಬದುಕೋದು, ಸಿಟಿ ಲೈಫಲ್ಲಿ ಬೋದು ಭಾಳ ಕಷ್ಟ ಐತಿ. ಏನೋ ನನ್ನ ಹೆಂಡತಿಗೆ ಒಂದೇನೋ ಕೆಲಸ ಅಂತ 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 ಖುಷಿ ಪಡ್ತೀನಿ. ಆಮೇಲೆ ಅದನ್ನ ಅನ್ಕೊಂಡು ಬದುಕಂತ ಆಗ್ಬಾರ್ದು. ಸೊಸೈಟಿ ಒಳಗೆ ಯಾವಾಗ ಇರುತ್ತೆ ಯಾವಾಗ ಇಳಿತು ಗೊತ್ತಾಗಲ್ಲ. ಮನೆ ಕುತ್ಕೊಂಡು ಏನೋ ಒಂದು ಅದು ಯಾರಿಗೆ ಗೊತ್ತು. ನಿಜ ಹೇಳ್ತೀನಿ, ಇನ್ನೊಂದು ಟಿಪ್ ಅನ್ಕೊಂಡ್ಬಿಡ್ರಿ, ನೀವು ಏನೋ ಒಂದು ಪ್ರಯತ್ನ ಪಡಕತ್ತೀರಿ ಅಂದಮೇಲೆ ಅದನ್ನು ಮೊದಲಿಗೆ ಯಾರಿಗೆ ಹೇಳೋಕ್ಕೂ ಹೋಗ್ಬೇಡ್ರಿ. ಏನದು ಒಂದು ಮಾತು ಹೇಳ್ತಾರಲ್ಲ, ಪ್ರಯತ್ನ ಗುಪ್ತವಾಗಿರ್ಬೇಕ್ರಿ, ಫಲ ಅದು ಪ್ರತಿಫಲ ಸಿಗುತ್ತಲ್ಲ ಅವಾಗ ಗರ್ಜಿಸ್ಬೇಕು. ಅದನ್ನ ನೆನ್ಪಿಟ್ಕೊಡ್ರಿ. ನಾನು ಮಾಡಿದ್ದೆ ಹಾಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು 5000 ಆಗೋವರೆಗೂ ನಮಗೆ ಯಾರಿಗೂ ಗೊತ್ತಿರಲಿಲ್ಲ ನಮ್ಮ ಮನೆಯಲ್ಲಿ, ನಮ್ಮ ರಿಲೇಷನ್ಸ್ಗೆ ಆತ, ನಮ್ಮ ಊರವ್ರಿಗೆ ಆತ ಯಾರಿಗೂ ಗೊತ್ತೇ ಆಗಿರಲಿಲ್ಲ. ನಾನು ಹೇಳ್ಕೊಂಡು ಇರಲಿಲ್ಲ,
ನಿಜ. ಈಗಾದ್ರೆ ಇವಾಗ ಇವ್ರಿಗೆ ಫೇಸ್ಬುಕ್ ಅಲ್ಲಿ ಎಷ್ಟು 3000 ಫಾಲೋವರ್ಸ್ ಇದಾರೆ, ನಾವು ಅಲ್ಲಿ ಲಿಂಕ್ ಕೂಡ ಶೇರ್ ಮಾಡ್ಕೊಂಡಿಲ್ಲ, ಹಾಕೊಂಡಿಲ್ಲರಿ. 4000 ಫಾಲೋವರ್ಸ್ ಇದಾರೆ, ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಯಾವ್ದು ಲಿಂಕ್ ಹಾಕಿಲ್ಲ. ಮೇನ್ ನಾನು ವಾಟ್ಸಪ್ ಅಲ್ಲಿ ಹಾಕಿಲ್ಲ, ದಿನ 200-250 ಜನ ನೋಡ್ತಾರೆ. ಯಾಕಂದ್ರೆ ಬಿಸ್ನೆಸ್ ಹುಡುಗರಲ್ರಿ, ಇಲ್ಲಿ ಹಾಸ್ಟೆಲ್ಸ್ ಹುಡುಗರೆಲ್ಲ ಅವರು ಫೋನ್ ಪೇ ಸಲಾಗಿಲ್ಲ ಬಂದಿರ್ತಾರೆ, ಎಲ್ಲರೂ ನಂಬರ್ ತೊಗೊಂಡಿರ್ತಾರೆ, ಶೇವ್ ಮಾಡ್ಕೊಂಡಿರ್ತಾರೆ. ಮ್ಯಾಕ್ಸಿಮಮ್ 200-250 ಜನ ಸ್ಟೇಟಸ್ ನೋಡಿದಾರೆ ವಾಟ್ಸಪ್. ಅದರಲ್ಲಿ ಕೂಡ ನಾನು ಲಿಂಕ್ ಹಾಕಿಲ್ಲ, ಪೇಮೆಂಟ್ ಆದಮೇಲೆ ಹಾಕ್ತೀನಿ ರೀ. ಪೇಮೆಂಟ್ ಆಗತ್ತಲ್ಲ, ನಾಳೆ ಖುಷಿ ಖುಷಿಯಿಂದ ಲಿಂಕ್ ಹಾಕ್ತೀನಿ ನೋಡಪ್ಪ, ಇಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತೇಳಿ. ನಾವು ಯಾರ ಹತ್ರ ಹೇಳ್ಕೊಂಡು ಒತ್ತಾಯ ಮೇರೆಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ರೀ ಅಂತ ಖುಷಿ, ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಜೆನ್ಯೂನ್ ಆಗಿ ಬಂದಿರೋದು ನಿಮ್ ಇದೆಲ್ಲ ಕಾರಣ ಆಗಿದ್ದು, ಮೇನ್ ಆಗಿ ನಿಮ್ಮಿಂದ, ನಿಮ್ಮ ಪ್ರೀತಿ ಸಪೋರ್ಟಿಂದ, ನಿಮ್ಮ ಬೆಂಬಲದಿಂದ. ನೀವು ಎಷ್ಟು ಕೈ ಎತ್ತಿ ನಮಸ್ಕಾರ ಮಾಡಿದ್ರು, ಕಡಿಮೆನ ಇಷ್ಟು ಬೇಗ ನಮ್ಮನ್ನ ಪ್ರೀತಿಸಿ ಬೆಳೆಸಿದ್ರಿ, ನಾವು ನಿಮ್ಗೆ ಚಿರಋಣಿ ಆಗಿರ್ತೀವಿ. ಈ ಪೇಮೆಂಟ್ ಬಂದಿರೋ ಅದು ನಿಮ್ಮಿಂದಾನೇ ಸಾಧ್ಯ ಆಗಿದ್ದು. ನೀವು ನಮ್ಮ ವಿಡಿಯೋಸ್ನ ಇಷ್ಟು ಇಷ್ಟಪಟ್ಟು ನೋಡ್ತೀರಲ್ಲ, ನೀವು ನಿಮ್ಮಿಂದಲೇ ನಾವು ಇದು ಪೇಮೆಂಟ್ ಬರೋಕ್ಕೆ ಮೇನ್ ಕಾರಣ ನೀವು ಅಂತಾನೆ ಹೇಳಬೇಕು. ಪೇಮೆಂಟ್ ಕೊಡೋರು ಅಮೆರಿಕದವ್ರು ಆದರೂ ನಮ್ಗೆ ಬೆಳೆಸೋರು ನೀವಲ್ರಿ. ವಿಡಿಯೋ ನೋಡ್ರಲ್ಲ, ನೀವು ಸಪೋರ್ಟ್ ಮಾಡೋರು, ನೀವು ಕಮೆಂಟ್ ಹಾಕೋರು, ನೀವು ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ಏನು ಹೇಳ್ಬೇಕಂತ ಗೊತ್ತಿಲ್ಲ, ಎಕ್ಸೈಟ್ಮೆಂಟ್ ಒಳಗೆ, ಎಕ್ಸೈಟ್ಮೆಂಟ್ ಏನಂತಿರೋದು ಆ ಉತ್ಸಾಹದ ಒಳಗೆ. ನೆಕ್ಸ್ಟ್ ಇದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ. ಅಷ್ಟೇ ರೀ, ಹಂಗಾಗಿ ನಾನು ಮೇನ್ ಆಗಿ ಯಾರಿಗೂ ಗೊತ್ತು ಮಾಡಿರಲಿಲ್ಲ. ಆಮೇಲೆ ಒಮ್ಮೆಲೆ 5000 ಆದಮೇಲೆ ನಮ್ಮೂರು ದುರ್ಗಾದೇವಿ ಜಾತ್ರೆ ಅಂತ ಹೋದ್ನಲ್ರಿ, ಅವಾಗ ನಮ್ಮ ರಿಲೇಷನ್ಗೆಲ್ಲ ಗೊತ್ತಾಗಿದ್ದು. ಅಲ್ಲಿಂದ ಮತ್ತೆ ಈಗ ಆಲ್ಮೋಸ್ಟ್ ಊರಾಗ್ನು ಸ್ವಲ್ಪ ಜನ ನೋಡ್ತಿರ್ಬೋದು ರಿಲೇಷನ್. ಯಾರು ಬೆಳೆಸಿಲ್ರಿ, ನಾ ಎಷ್ಟೋ ಜನ ನಾ ಫೋನ್ ಇಸ್ಕೊಂಡು ನೋಡಿ, ನಿಮ್ಮ ಇವ್ರಿಗೆ ಹೊರಗೆ ನೋಡಿ, ನಮ್ಮ ಫ್ರೆಂಡ್ಸ್ ಒಳಗೆ ನೋಡಿ, ನಾ ಬೈಬಿಟ್ ಕಲ್ ಮಂದಿ ಕ್ಲೋಸ್ ಇದ್ದಾಗ ಹೇಳಿದ್ರು ಕೂಡ ಅವ್ರು ಸಬ್ಸ್ಕರ್ಸತ್ತ ಆಗಿಲ್ರಿ. ಮನ್ಯಾಗಿದ್ದವ್ರು ಆಗಿಲ್ರಿ, ಗೊತ್ತಿಲ್ಲ ಅಂತ ಆಗಿಲ್ಲೋ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡೋದು ಗೊತ್ತಿಲ್ಲ ಅಂತ ಆಗಿಲ್ಲೋ, ಇನ್ ಬೇಕಂತ ಆಗಿಲ್ಲ, ಗೊತ್ತಿಲ್ಲ ನನಗೆ ಅಂತ ಅದು ಯಾಕೆ ಹಿಂಗೆ ಮಾಡ್ತಾರೆ. ಎಲ್ಲ ವೆಲ್ ಎಜುಕೇಟೆಡ್ ಇದ್ದಾರೆ, ಗೊತ್ತಿಲ್ಲ ಸಬ್ಸ್ಕ್ರೈಬ್ ಆಗೋದು ಗೊತ್ತಿರಲ್ಲ. ಹೋಗ್ಬಿಡ, ಮನೆಯವ್ರು ಮಾಡ್ಲಿಕ್ಕೆ ಅಂದ್ರೆ ನಮ್ಮ ಜನರ ಕೈ ಹಿಡಿದಾರಲ್ಲ. ನಿಜ, ನಮ್ಮವ್ರನ್ನ ನಮ್ಮ ಫ್ಯಾಮಿಲಿಯವ್ರನ್ನ ನಂಬ್ಕೊಂಡು ನಾವೇ ವಿಚಾರ ಮಾಡಿ. ಬೇರೆ ಜೀವನ ಹೆಂಗಿದ್ದು ಗೊತ್ತಿಲ್ಲ, ಸಂಬಂಧಿಕರು ನಮ್ಮ ಜೀವನ ಸಂಬಂಧಿಕರ ಶತ್ರುಗಳು ಅಂತ ಭಾಳ ಹಿತ ಶತ್ರುಗಳೇ ಜಾಸ್ತಿ ಅಂತ ನಮಗಿರೋದು. ನಾವ್ ಇನ್ ಮಾಡಕತ್ತೀವಿ ಅಂದ್ರೆ ಎಷ್ಟೋ ಹಿಂಗೆ ಗೊತ್ತಾದ್ಮೇಲೆ ಎಷ್ಟು ಒಂದು 80% ಜನ ಉರ್ಕೊಳ್ಳೋರೆ ಇದ್ದಾರೆ ಇದ್ರಾಗ. ಎಲ್ಲ ವಿಚಿತ್ರ ಮನೆಯವರ ಅವ್ರ ಮೊಬೈಲ್ ಫೋನ್ ನಾವು ಕಾಮನ್ ಆಗಿ ಚೆಕ್ ಮಾಡಿದಾಗ ವಿಡಿಯೋ, ಅದು ಖುಷಿ ಅಲ್ರಿ. ಮನೆಗೆ ಇದ್ದಾರೆ ನೋಡೋ ತಡೆ, ನಮ್ಮ ಚೆನ್ನಾಗಿ ನೋಡಕ್ಕೆ ಹೋದ್ರೆ ಅವ್ರ ಸಬ್ಸ್ಕ್ರೈಬ್ ಆಗಿಲ್ಲ, ಅದು ನಂಗೆ ದೊಡ್ಡ ಶಾಕ್. ಇರಲಿ, ನಾವು ಅವ್ರ ಫಸ್ಟ್ ಏರ್ಕೆ ಆಗಿದ್ದಾರಲ್ಲಿ, ಪೇಮೆಂಟ್ ಎಷ್ಟಾಯಿತು ಎಷ್ಟಾಯಿತು ಅಂತ ಹೇಳಕ್ಕಂತೂ ಬರಂಗಿಲ್ಲ ರೀ. ದೊಡ್ಡ ಯೂಟ್ಯೂಬ್ ರೂಲ್ಸ್ ಅಲ್ಲ ರೀ, ಪರ್ಟಿಕ್ಯುಲರ್ ಇಷ್ಟ ಅಂತ ಹೇಳಕ್ ಬರಲ್ಲ. ಒಂದು ಎಕ್ಸಾಂಪಲ್ ಕೊಟ್ಟು ಎಲ್ಲರೂ ಹೇಳ್ತಾರೆ, ನಾನು ಅದೇ ಥರ ಹೇಳ್ತೀನಿ. ನಂಗೆ ಅಷ್ಟೇನು ಮಾಹಿತಿ ಗೊತ್ತಿಲ್ಲ, ಅದೇನು ನಿಜವಾಗಿ ಹೇಳ್ಬಾರ್ದು ಅನ್ನೋ ರೂಲ್ಸ್ ಐತೋ ಏನೋ ಗೊತ್ತಿಲ್ಲ. ಬಟ್ ಎಲ್ಲರೂ ನಾವು ಈ ಥರ ನೋಡಿವಲ್ರಿ, ಎಲ್ಲರೂ ಯಾರು ಪರ್ಟಿಕ್ಯುಲರ್ ಆಗಿ ಇಷ್ಟು ಬಂದಂತ ಹೇಳಿಲ್ಲ, ಅಂದಾಜಿಗೆ ಅಷ್ಟು ಹೇಳ್ತೀನಿ ನಮಗೆ. ನೋಡ್ರಿ, ಇಷ್ಟು ದಿವಸ ನಾ ಕಷ್ಟಪಟ್ಟಿದ್ದಕ್ಕೆ ಜಾಸ್ತಿ ರೊಕ್ಕನು ಭಾಳ ಮುಟ್ಟಿನಿ ಇದು ಮಾಡಿನ್ರಿ ಅಂದ್ರೆ ಅಲ್ಲಿ ಶ್ರಮ ಪಟ್ಟಿರ್ತೀವಲ್ರಿ. ಆಮೇಲೆ ಮಾಲ್ ಹಾಕ್ತಂದು ಎಲ್ಲ ಮಾಡಿರ್ತೀವಿ, ಮೆಟೀರಿಯಲ್ ಕಷ್ಟಪಟ್ಟಿರ್ತೀವಿ, ಪೇಮೆಂಟ್ ಮೇಲೆ ತಂದ್ಕೊಂಡಿರ್ತೀವಿ. ಬಟ್ ಇಲ್ಲಿ ಅದು ಅಮೇರಿಕದಿಂದ ನನ್ನ ಹೆಂಡತಿ ಆನ್ಲೈನ್ ಮುಖಾಂತರ ತಂದು ಪೇಮೆಂಟ್ ಅಂತಲೇ ಹೇಳ್ಬೋದು. ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ ಇದಕ್ಕೆ, ಏನು ಭಾಳ ಶ್ರಮ ಏನಿಲ್ಲ, ನಿಮ್ಮ ಆಶೀರ್ವಾದ ಇದು ಮತ್ತೇನಿಲ್ಲ. ಇಷ್ಟೆಲ್ಲ ನಿಮ್ಮ ಸಪೋರ್ಟ್ ಎಷ್ಟದ ಇದು, ನಾನು 3-4 ಸಲ ಒಳ್ಳೆ ಸೀರಿಯಲ್ ನಂಬರ್ ಬಂದ್ಬಿಟ್ಟವ ಇದ್ರಾಗ ಒಂದು 20 ನೋಟ್. ಏನ್ ಗೊತ್ತ್ರಿ, ನಾನು ಇವ್ರ ಮದುವೆಯಾದಾಗಿಂದ 7 ವರ್ಷದಿಂದ ಬೇಕಾದಂಗ ದುಡಿಮೆ ನೋಡೀನಿ, ದುಡ್ಡೆನಿಸಿನಿ. ಆದ್ರೆ ಈ ದುಡ್ಡಲ್ಲಿ ನೋಡ್ತಿರೋ ಖುಷಿ ನಂಗ ಅವಾಗೆಲ್ಲ ಆಗಿರ್ಲಿಲ್ಲ. ಏನೋ ಒಂಥರ ಸ್ಪೆಷಲ್ ಅನ್ಸಕತ್ತೆ. ಸ್ಪೆಷಲ್ ಹೌದಲ್ರಿ, ದುಡ್ಡು ಅದ ಕಾಣಿಸಿರ್ತೈತಿ ಮತ್ತೆ. ನಮ್ದಂತ ಅಲ್ಲ, ಏನೋ ಅನ್ಕೊಂಡಿದ್ದೆಲ್ಲ ಯಾವತ್ತು ಅನ್ಕೊಂಡು ನಾವು ಇಷ್ಟು ಫಸ್ಟ್ ಪೇಮೆಂಟ್ ಹಿಂಗೆ ತೊಗೊಂತೀವಿ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡೋದಕ್ಕೆ ಅಲ್ಲ ನಾನು ಯೂಟ್ಯೂಬ್. ಬಟ್ ನಮ್ಗೆ ಗೊತ್ತಿರೋದನ್ನ ಯೂಸ್ ಮಾಡಿಕೊಂಡು ಏನೋ ಒಂದು ಮನೆ ಕುತ್ಕೊಂಡು ಮಾಡ್ಬೋದು ಹೆಣ್ಮಕ್ಳಾಗಿ. ಅದು 2 ಮಕ್ಳು ತಾಯಿಗೆ ಚಿಕ್ಕ ಚಿಕ್ಕ ಮಕ್ಳಿಗೂ ನೋಡಿಕೊಂಡು ಗಂಡನ ನೋಡಿಕೊಂಡು ಒಂದು ಮನೇಲಿ ಒಂದೇನೋ ಮಾಡ್ತೀವಿ ಅಂದಮೇಲೆ ಅದಕ್ಕೆ ಎಲ್ಲರೂ ಗೊತ್ತಿರೋ ಎಲ್ಲ ಪ್ರೌಡ್ ಫೀಲ ಮಾಡ್ತಾರೆ. ಕೆಲವೊಂದು ಎಷ್ಟೇ ಏನೋ ಏನೋ ಅದ್ರ ಬಗ್ಗೆ ಗೊತ್ತಿರಲ್ಲ, ಏನೇನನ್ನ ಆಡ್ಕೋತಾರ, ನಾ ಅಂಥದ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ. ಹಾಗಾಗಿ ನನಗೆ ಈಗ ಹೊರಗಡೆ ಹೋಗಿ 2 ಮಕ್ಳು ಬಿಟ್ಟು ಹೊರಗಡೆ ಹೋಗಿ ದುಡಿಯೋಕ್ಕೆ ಸಾಧ್ಯನೇ ಇಲ್ಲರಿ. ಅದು ನಾವು ಇರೋ ಗೊತ್ತೇ ಇರುತ್ತೆ ನಿಮಗೆಲ್ಲ. ನಾವಿರೋದು 4-5 ಜನ, ನಾನು ಹೋದ್ರ ಇವರು ಅಂಗಡಿಗೆ ಹೋದ್ರೆ, ಇವ್ರು ಮುಂಜಾನೆ ಹೋದ್ರೆ ರಾತ್ರಿ 10 ಬರೋದು, ಮತ್ತು ಮಕ್ಕಳು ಹೇಳ್ಬಿಟ್ಟು ಹೋಗ್ರಿ. ಅದು ಕೊಟ್ಟರು 5-6000 ಕೊಡ್ತಾರೆ ಸ್ಟಾರ್ಟಿಂಗ್ ಅನ್ಕೋತೀನಿ ಅಲ್ಲ. 6-7000 ಕೊಡ್ತಾರೆ, 6-7000 ಕೊಡಕ್ಕೆ ತಿಂಗಳಾಗುತ್ತೆ. ಮುಟ್ಟಿ ಬಂದು ಮತ್ತೆ ಒಬ್ರು ಕೈಯಾಗ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕೆಲಸ ಮಾಡಿ, ಮತ್ತೆ ಈ ಕಡೆ ಅಡುಗೆ ಮನೆ ಕೆಲಸ ಮಕ್ಕಳು ನೋಡಿಕೊಂಡು 5-6 ರೂಪಾಯಿದು ದುಡಿಯೋದು ನಂಗೆ ಅದು ಅದಕ್ಕಿಂತ ಏನು ಬೆಸ್ಟ್ ಅಂತಂದ್ರೆ ಇದು ಯೂಟ್ಯೂಬ್. ಮನೆಗೆ ನಾವು ಇಷ್ಟ ಬಂದಾಗ ನಮ್ದು ಯಾರು ಬೇಕಾದ್ರೆ ಮಾಡ್ಬೋದು ರೀ, ಸಾಗರ ಇದ್ದಂಗೆ ಯೂಟ್ಯೂಬ್, ಒಂದು ಸಮುದ್ರ ಇದ್ದಂಗೆ ಅದು ಸಾಗರಲ್ಲಿ ದುಡಿಬೋದು. ಬಟ್ ಎಲ್ಲರಿಗೂ ಕೈ ಹಿಡಿಯಂಗಿಲ್ಲ, ಅದು ಯಾವಾಗ ಇರ್ತದೆ ಯಾವಾಗ ಇರುತ್ತೆ ಅಂತ ಗೊತ್ತಾಗಿಲ್ಲ. ಸದ್ಯಗಂತೂ ನಮ್ಗೆ ಕೈ ಹಿಡಿದ ಎಲ್ಲಿ ಮಟ್ಟ ಆಗ್ತದೆ ಜೇಬಿನಲ್ಲಿ ಮಟ್ಟ ಸಾಗಿಸ್ತೀವಿ ರೀ, ಅದು ನಂಬ್ಕೊಂಡು ಮಾತ್ರ ಕುಂದ್ರಕ್ಕೆ ಆಗೋದಿಲ್ಲ ರೀ.
ಮಕ್ಕಳ ಸ್ಕೂಲ್ ಫೀಸ್ ಹಿಂಗೆಲ್ಲ ತೆಗಿಬಹುದು, ಮನೆ ರೆಂಟ್ ಅಂತ ಇರುತ್ತೆ, ಒಬ್ಬರು ದುಡಿಮೆಕ್ಕಿಂತ ಇರ್ರಿ. ಹನಿಯಲ್ಲಿ ಗುಡಿಸಿದ್ರೆ ಹಳ್ಳ ಆಗೋದು, ನಾವು ಮೊದ್ಲು ಯಾವ್ದು ಹಳ್ಳ ಹರಿದು ಬರೋದಿಲ್ಲ. ಪಶುಪಿಸಿ ಸರಿಸಿದ್ರೆ ಲಕ್ಷ ಕೋಟಿ ಆಗೋದು. ಹಂಗಿದ್ದಾಗ ನಮ್ಗೆ ಸಫಿಸಿಯಂಟ್ ಐತಿ, ಸಿಕ್ಕಾಪಟ್ಟೆ ಖುಷಿ ಐತ್ರಿ. ಮೇನ್ ಆಗಿ ಹೇಳ್ಬಿಡ್ತೀನಿ ಎಷ್ಟು ಬರ್ತೆ ಅಂತೇಳಿ, ಏನು ಬೇಜಾರು ಮಾಡ್ಕೋಬೇಡ್ರಿ, ಏನು ಹೇಳ್ತೀರಪ್ಪ ನೀವು ಇರೋ ಮ್ಯಾಟ್ರಸ್ ಬರ್ರಿ ಅಂತೇಳಿ. ಯಾಕಂದ್ರೆ ಸುತ್ತಮುತ್ತ ನಮ್ಗೆ ಅಲ್ಲಿ ವಿಡಿಯೋ ಆಗೋದಿಲ್ಲರಿ ಕಂಟೆಂಟ್ ವಿಡಿಯೋ ಜಾಸ್ತಿ. ನೀವು ಎಷ್ಟು ಈಗ 20 ನಿಮಿಷ ವಿಡಿಯೋ ಹಾಕಿರ್ತಾವ್ರಿ ಪೂರ್ತಿ ನೋಡಿದ್ರೆ ನಮಗೂ ಸ್ವಲ್ಪ ಹೆಲ್ಪ್ ಆಗ್ತೈತ್ರಿ. ಶಾರ್ಟ್ ವಿಡಿಯೋ ಹಾಕಿದ್ರೆ ನಮಗೂ ಫಾಯ್ದೆ ಇಲ್ಲರಿ, ಅದೆಲ್ಲ ಗೊತ್ತಿದ್ದು ಬೇಡ ಎಲ್ಲರಿಗೂ. ಆ ಪೂರ್ತಿ ವಿಡಿಯೋ ನೋಡಿದಾಗ ನಮ್ಗೆ ಆಗ್ತೈತೆ ಏನು ಮಾಡ್ಬೇಕಂತೇಳಿ. ನಮ್ದು ಸ್ವಚ್ಛ ಮನೆ ಇಲ್ಲಿಂದ ಇಲ್ಲಿ ಬಂದಿದ್ದನ್ನೇ ಇಲ್ಲಿ ಹೇಳ್ಬಿಡ್ತೀವಿ. ನಮ್ಮ ವಿಡಿಯೋನ ಹೆಂಗೆ ಪೂರ್ತಿ ಕಂಟಿನ್ಯೂ ಲಾಸ್ಟ್ ಆಗ ನೋಡ್ಲಿಕ್ಕೆ ಹಿಂಗೆ ಗೋಳಿಸರ ಇದು ಮಾಡ್ರಿ ಅಂದ್ರೆ ನಮಗೆ ನೋಡಿದ್ರೆ ನಂಗೆ ನಮ್ಮ ಫಾಯ್ದೆ ಆಗ್ತದೆ. ನೋಡ್ರಿ ಏನು ಇಲ್ಲಿ ತಗೊಳಲ್ಲ, ಎಲ್ಲ ಹೇಳ್ತಾರ. ಯಾಕಂದ್ರೆ ನೀವು ನಮ್ಮ ಫ್ಯಾಮಿಲಿ ಮತ್ತೆ ಹೊರಗಿನವ್ರ ಅಲ್ಲ, ಹಂಗಾಗಿ ಆ ಥರ ತಿಳ್ಕೊಂಡು ಪ್ರತಿಯಾವುದನ್ನ ಹೈಟ್ ಮಾಡಲ್ರಿ ಅವರು, ಎಲ್ಲಾನು ಬಿಟ್ಕೊಟ್ಟು ಹೇಳ್ಬಿಡ್ತಾರ. ಈ ಕೂಡ ಅದನ್ನ ಅವ್ರು ಹೇಳಿದ್ರು ನೋಡ್ರಿ, ಯಾರು ನೋಡ್ರಿ ನಮ್ಗೆ ದುಡ್ಡು ಆಗುತ್ತೆ ಅಂತ ಹೇಳಿರಲ್ಲ. ಸ್ಕಿಪ್ ಮಾಡಿದ್ರೆ ನೋಡ್ರಿ ನಿಮ್ಗೆಲ್ಲ ಇಷ್ಟ ಆಗುತ್ತೆ, ನಿಮ್ಗೆ ಯೂಸ್ ಆಗುತ್ತೆ, ಇಲ್ಲ ನಿಮ್ಗೆ ಅರ್ಥ ಆಗಲ್ಲ ಹಿಂಗೆಲ್ಲ ಹೇಳ್ತಾರ. ಆದ್ರೆ ಇವ್ರದ್ದು ನಿಜವಾಗಿ ಹೊಡೆದ ಹೇಳ್ಬಿಟ್ರು, ನೀವು ಪೂರ್ತಿ ನೋಡಿದ್ರೆ ನಮ್ಗೆ ದುಡ್ಡು. ಮತ್ತೆ ಲೈವಲ್ಲಿ ಎಷ್ಟು ಜನ ಹೇಳ್ರಿ, ಎಷ್ಟು ಜನಕ್ಕೆ ನಿಮ್ಗೆ ನಮ್ಮ ಕಡೆ ಹೆಲ್ಪ್ ಆಗ್ಬೇಕಂತ ಏನು ಮಾಡ್ಬೇಕು ಹೇಳ್ರಿ ಅಂತ ವಿಡಿಯೋ ಪೂರ್ತಿ ನೋಡ್ರಿ. ಮತ್ತೆ ಇಲ್ಲಿ ಇಷ್ಟ ನೋಡಕ್ಕೆ ಮ್ಯೂಟ್ ಮಾಡಿದ್ರೆ ಹಿಂಗೆ ಓಡಿಸುತ್ತ ನೋಡ್ಬೇಕಲ್ಲಿ ನೋಡ್ತಾರ ಅಲ್ಲಿ ಬಂದ ಬರ್ತೈತೆ. ಓಕೆ ಸ್ನೇಹಿತರೆ, ಪೇಮೆಂಟ್ ಎಷ್ಟು ಬಂದೈತೆ ಅಂತ ಹೇಳ್ಬಿಡ್ತೀನಿ. ಪೇಮೆಂಟ್ ಬಂದು ನೋಡ್ರಿ ಹಾರ್ಡ್ ಕ್ಯಾಶ್ ಐತಿ, ಭಾಳ ಬಂದೈತ್ರಿ, ಸಿಕ್ಕಾಪಟ್ಟೆ ಖುಷಿ ಆಗೈತಿ. ನಮಗೆ ಭಾಳ ನರಿ ನೋಡ್ಬೇಕು ಅದೇನು ದೊಡ್ಡದನ್ನು ಅಂದ್ರೆ ಅನ್ಬೋದು ಗೊತ್ತಿಲ್ಲ, ಒಬ್ಬೊಬ್ರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ. ಬಟ್ ನಮಗೆ ಮಾತ್ರ ಖುಷಿ ಐತಿ ಇಷ್ಟು ಬಂದು. ನ್ಯೂಸ್ ಚಾನಲ್ಗಿಂತ ಜಾಸ್ತಿ ಆದ್ರಿ, ನ್ಯೂಸ್ ಚಾನಲ್ ರವು ಆದ್ರಿ ನ್ಯೂಸ್ ಒಳಗೀಗ ಇಲ್ರಿ ಹೇಳ್ಬಿಡ್ತೀನಿ. 5,000 5,000 ಹಂಗ ಮೂರ್ ಸೀರೆ ತಗೋಬೋದ್ರಿ. ಅಷ್ಟು ನಿಮ್ಗೆ ಗೊತ್ತಾಗತ್ತ ಅಷ್ಟು ಪೇಮೆಂಟ್ ಅಂತ ನಮ್ದು ಫಸ್ಟ್ ಪೇಮೆಂಟ್ ಬಂದೈತೆ ನೋಡ್ರಿ. ನಾ ಅನ್ಕೋತೀನಿ ಪರವಾಗಿಲ್ಲ ಜಾಸ್ತಿನೇ ಬಂದೈತೆ ಅನ್ಕೋತೀನಿ, ನನ್ನ ಫಸ್ಟ್ ಪೇಮೆಂಟ್ ಖುಷಿ ಆಯ್ತು. ಎಲ್ಲರೂ ನೋಡಿದ ಪ್ರಕಾರ ನಂಗೆ ಸ್ವಲ್ಪ ಜಾಸ್ತಿನೇ ಬಂದೈತಿ. ನಿಮ್ಮ ಸಪೋರ್ಟ್ ಇದ್ದ ಅದು ಇದಕ್ಕೆಲ್ಲ ಕಾರಣ. ನೀವು ಪದೇ ಪದೇ ಹೇಳಾಗತ್ತೀನಿ ಹೀಗೆ ಸಪೋರ್ಟ್ ಮಾಡ್ತೀರಿ, ನಿಮ್ಮ ಆಶೀರ್ವಾದ ಸದಾ ನಂಬಲ್ಲಿ ದುಡ್ಡು. ಈ ಪೇಮೆಂಟ್ನ ನಾನು ಏನು ಮಾಡ್ತೀನಿ, ಎದು ಖರ್ಚು ಮಾಡ್ತೀನಿ ಅನ್ನೋದು ಫುಲ್ ಅಂದ್ರೆ ಫುಲ್ ಸರ್ಪ್ರೈಸ್ ವ್ಲಾಗ್ ಅಂತಲೇ ಬರುತ್ತೆ ನಿಮ್ಗೆ. ಸ್ಪೆಷಲ್ ಒಂದು ಸ್ಪೆಷಲ್ ಕೆಲಸ ಐತಿ, ಅದಕ್ಕೆ ಮಾಡ್ಬೇಕು ಖರ್ಚು ಮಾಡ್ತೀನಿ ಈ ದುಡ್ಡನ್ನ. ಫಸ್ಟ್ ಪೇಮೆಂಟ್ ಎಲ್ಲರೂ ಮನೆಗೆ ಯೂಸ್ ಮಾಡೋದು ಡಿಸೈಡ್ ಮಾಡೋದು ಮನೆಗಲ್ಲ, ಒಂದು ಇಂಪಾರ್ಟೆಂಟ್ ಕಾರ್ಯ ಅಲ್ಲ ಕೆಲಸ ಐತ್ರಿ, ಅದಕ್ಕೆ ಮಾಡಬೇಕು. ಹಂಗಾಗಿ ಅದನ್ನ ಏದು ಕೈ ಏನಂತೇಳಿ ನೆಕ್ಸ್ಟ್ ನಿಮ್ಗೆ ಬರುತ್ತಾ ಈ ಮಂತ್ ಒಳಗೆ ಬರ್ತಾ ಅದೊಂದು ಆ ವಿಡಿಯೋ ಕೂಡ ಏನು ಸ್ಪೆಷಲ್ ಅಂತೇಳಿ ಅವಾಗ ಹೇಳ್ತೇನೆ ನಿಮ್ಗೆ. ಹೇಗಿತ್ತು ನಮ್ಮ ಯೂಟ್ಯೂಬ್ ಜರ್ನಿ, ಯೂಟ್ಯೂಬ್ ರೊಕ್ಕ ಬಂದಿದ್ದು ಹಿಂಗಿತ್ತು, ಎಲ್ಲರೂ ಯಾವಾಗ ಬಂದಿತ್ತು ಅಣ್ಣ ಪೇಮೆಂಟ್ ಆಯ್ತಾ ಅಣ್ಣ ಅಕ್ಕ ಪೇಮೆಂಟ್ ಆಯ್ತಾ ಅಣ್ಣ ಪೇಮೆಂಟ್ ಆಯ್ತಾ ಪೇಮೆಂಟ್ ಆಯ್ತಾ ಅಂತಿದ್ರಿ, ಅಷ್ಟು ಬೇಗನ ಆಗೈತ್ರಿ. ಆಗ ಆಲ್ರೆಡಿ 15 ನಿಮಿಷ ಆಯ್ತ್ರಿ, ನಾವು ಈಗ ಲೇಟ್ ಆಗಿ ಆಗತ್ತೀವಿ ರೀ. ಇಲ್ಲಿಗೆ ಇಷ್ಟೇ ಹೇಳಿ. ಆಮೇಲೆ ನೀವು ಅದನ್ನು ಕೇಳ್ತೀರಿ ಏನು ಲಕ್ಷ ಲಕ್ಷ ಬರ್ತಾ ಹಂಗೆ ಹಿಂಗೆ ಅಂತ ಕೇಳ್ತಿರ್ತಾರೆ ಕೆಲವು ಜನ. ಯೂಟ್ಯೂಬಲ್ಲಿ ವ್ಯೂಸ್ ಹೆಂಗೆ ಹೋಗುತ್ತಾ ಹಂಗೆ ಪೇಮೆಂಟ್ ಕೂಡ ಆಗುತ್ತೆ. ಲಕ್ಷಾನುಗಟ್ಟಲೆ ವ್ಯೂ ಹೋಗ್ತಿದ್ರೆ ಲಕ್ಷಾನುಗಟ್ಟಲೆಯಿಂದ ದುಡಿಯೋರು ಇದ್ದಾರೆ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್. 1,000 ವ್ಯೂಸ್ ಹೋಗುತ್ತಂದ್ರೆ 1,000 ದುಡಿತಾರೆ. ಇಷ್ಟಂತೂ ನಂಗೆ ಗೊತ್ತಿರೋದು ಹೇಳಿದ್ದೀನಿ. ವಿಡಿಯೋ ಎಲ್ಲಿ ಆಗಿದ್ರೆ ಇಲ್ಲಿಗೆ ಇವತ್ತಿನ ವ್ಲಾಗನ್ನು ಇಲ್ಲಿ ಮುಗಿಸ್ತೀವಿ. ಹೇಳಿ ಮತ್ತೇನು ಹೇಳ್ತೀವಿ. ಓಕೆ ಸ್ನೇಹಿತರೆ, ಸಿಗ್ತೇನೆ ಮುಂದಿನ ವ್ಲಾಗಲ್ಲಿ. ಅಲ್ಲಿ ಅವರು ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರಿ ಅನ್ರಿ, ಹೋಗಿ ಬರ್ತೇವೆ.